ಕೋಟಾ ನೋಟು ಜಾಲವನ್ನ ಹುಬ್ಬಳ್ಳಿಯಲ್ಲಿ ಕೇಶವಾಪುರ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ಕೋಟಾ ನೋಟು ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿ ಮೂವರು ಆರೋಪಿಗಳನ್ನ ಕಟ್ಟಿದ್ದಾರೆ ಹೌದು ಹುಬ್ಬಳ್ಳಿಯ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ವರು ಕೋಟಾ ನೋಟುಗಳನ್ನ ಚಲಾವಣೆ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಮೇರೆಗೆ ಉಪ ಪೊಲೀಸ್ ಆಯುಕ್ತ ಕೆ ರಾಮರಾಜನ್ ಮತ್ತು ಆರ್ ಬಿ ಬಸರಗಿ ಮಾರ್ಗದರ್ಶನದಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸುರೇಶ್ ಜೆ ಕುಂಬಾರ್ ಮತ್ತು ಸಿಬ್ಬಂದಿ ತಮ್ಮ ತಂಡದೊಡನೆ ಕಾರ್ಯಾಚರಣೆ ಮಾಡಿ ಚಾಲ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ ಏನು ಗೋಪಿನಾಥ್ ಜಗನ್ನಾಥ್ ಹಬೀಬ್ ಶ್ರೀನಿವಾಸ್ ವಾಸಪ್ಪ ತಟ್ಟಿ ಮೌಲಾಸ ಸಾಬ್ ಗುಡಿಹಾಳ್ ಸಲೀಂ ಇಮಾಮ್ ಸಾಬ್ ಮುಲ್ಲಾ ಬಂಧಿತರಾಗಿದ್ದು ಇವರು ಐದುನೂರು ರೂಪಾಯಿ ಮುಖಬೆಲೆಯ ತೊಂಬತ್ ಮೂರು ಕೋಟಾ ನೋಟುಗಳನ್ನ ಹಾಗೂ ನೂರು ರೂಪಾಯಿ ಮುಖಬೆಲೆಯ ಇನ್ನೂರು ಕೋಟಾ ನೋಟುಗಳನ್ನ ಹಾಗೂ ಐದುನೂರು ರೂಪಾಯಿ ಮುಖಬೆಲೆಯ ಹತ್ತು ಅಸಲಿ ನೋಟುಗಳನ್ನು ಮತ್ತು ನೂರು ರೂಪಾಯಿ ಬೆಲೆಯ ಎರಡು ಅಸಲಿ ನೋಟುಗಳನ್ನು ಒಟ್ಟು ಐದು ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ಅಸಲಿ ನೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಆರೋಪಿತರಿಂದ ನಾಲ್ಕು ವಿವಿಧ ಕಂಪನಿಯ ಮೊಬೈಲ್ ಫೋನ್ ಸಹ ವಶಪಡಿಸಿಕೊಂಡು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತನಿಖೆಯನ್ನ ಮುಂದುವರಿಸಲಾಗಿದೆ ಇನ್ನು ಈ ಪ್ರಕರಣವನ್ನು ಪತ್ತೆ ಹಚ್ಚಿದ ಕೇಶವಾಪುರ ಪೊಲೀಸ್ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಸುರೇಶ್ ಜಿ ಕುಂಬಾರ್ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತ ಶ್ಲಾಘಿಸಿದ್ದಾರೆ ವಿವರ ರಿಪೋರ್ಟ್ ಸುಧೀರ್ ಕುಲಕರ್ಣಿ ಭಾರತ್ ವೈಭವ ನ್ಯೂಸ್ ಹುಬ್ಬಳ್ಳಿ